ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ನದ್ದೇ ಸದ್ದು. ವೀಕೆಂಡ್ ಅಂತ ಹೊರ ಜಿಲ್ಲೆಗೆ ಜನ ತೆರಳಿದ್ದು, ಜೊತೆಗೆ 8ನೇ ಮೈಲಿ ಫ್ಲೈಓವರ್ನಲ್ಲಿ ತಾಂತ್ರಿಕ ದೋಷ. ಹೀಗಾಗಿ ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ಟ್ರಾಫಿಕ್ ಬಿಸಿ. ಮಾದನಾಯಕನಹಳ್ಳಿ ಮಾದಾವರ ಸರ್ವಿಸ್ ರಸ್ತೆ ನೈಸ್ ರೋಡ್ ಜಂಕ್ಷನ್ ಟೋಲ್ ರಸ್ತೆಯಲ್ಲಿ ಟ್ರಾಫಿಕ್. ಟ್ರಾಫಿಕ್ ನಿಯಂತ್ರಿಸಲು ಟ್ರಾಫಿಕ್ ಪೊಲೀಸರ ಹರಸಾಹಸ. 8ನೇ ಮೈಲಿ ಫ್ಲೈಓವರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಹೀಗಾಗಿ ಹೆಚ್ಚಿನ ಟ್ರಾಫಿಕ್ ಬಿಸಿ, ಜೊತೆಗೆ ವೀಕೆಂಡ್ ಅಂತ ಹೊರ ಜಿಲ್ಲೆಗಳಿಗೆ ತೆರಳಿದ್ದ ಜನ ವಾಪಸ್ಸಾಗ್ತಾ ಇದ್ದಾರೆ. ಸೋಮವಾರ ನೆಲಮಂಗಲ ಬೆಂಗಳೂರು ರಸ್ತೆ ಟ್ರಾಫಿಕ್ನಿಂದಾಗಿ ಸದ್ದು ಮಾಡ್ತಾ ಇದೆ. ಮಾದನಾಯಕನಹಳ್ಳಿ ಮಾದಾವರ ಸರ್ವಿಸ್ ರಸ್ತೆ ನೈಸ್ ರೋಡ್ ಜಂಕ್ಷನ್ ಟೋಲ್ ರಸ್ತೆಯಲ್ಲೆಲ್ಲ ಟ್ರಾಫಿಕ್. ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಟ್ರಾಫಿಕ್ ನಿಯಂತ್ರಿಸೋದಕ್ಕೆ. ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ನದ್ದೇ ಸದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಯಾಣಿಕರು ಪರದಾಡಿರುತ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್. ಈ ರೀತಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಅಲ್ಲಿ ಏನೇನು ಕಾರಣಗಳು ಕಂಡು ಬರ್ತಾ ಇದೆ, ಸದ್ಯಕ್ಕೆ ಅದನ್ನು ನಿಯಂತ್ರಿಸೋದಕ್ಕೆ ಯಾವ ರೀತಿಯಲ್ಲಿ ಕ್ರಮಗಳಾಗ್ತಾ ಇದೆ? ಪ್ರತಿಮಾ, ಏನಂತಂದ್ರೆ ಬೆಂಗಳೂರು ನಗರಕ್ಕೆ ಪ್ರಮುಖವಾಗಿ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆ, ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಅಂದ್ರೆ ಈ ಒಂದು ಮೇಲ್ಸೇತುವೆ ಬೆಂಗಳೂರು ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ತುಮಕೂರು ಮೇಲ್ಸೇತುವೆ, ಈ ಒಂದು ರಸ್ತೆ ಕಾಮಗಾರಿಯಿಂದಾಗಿ, ಕೇಬಲ್ ದುರಸ್ತಿ ಕಾಮಗಾರಿಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಳೆದ 2 ದಿನಗಳ ಹಿಂದೆ ಈ ಒಂದು ಮೇಲ್ಸೇತುವೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಅಂದ್ರೆ ಜನವರಿ 3ರವರೆಗೂ ಈ ಒಂದು ಮೇಲ್ಸೇತುವೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ವಾಹನ ಸವಾರರು ಬೇರೆ ಪರ್ಯಾಯ ಸರ್ವಿಸ್ ರಸ್ತೆಗಳ ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಹೀಗಾಗಿ ಸಾಕಷ್ಟು ಜಾಮ್ ಉಂಟಾಗಿತ್ತು. ನಿನ್ನೆ ಭಾನುವಾರ ಆಗಿರೋದ್ರಿಂದ ಇಡೀ ದಿನ ವಾಹನಗಳು ಈ ಒಂದು ರಸ್ತೆಯಲ್ಲಿ, ಅಂದರೆ ಮಾದವಾರ ಆಗಿರ್ಬೋದು, ಪೀಣ್ಯ, ಯಶವಂತಪುರ, ಗೊರಗಂಟೆಪಾಳ್ಯ ರಿಂಗ್ ರಸ್ತೆಯಲ್ಲಿ ಸಾಕಷ್ಟು ಜಾಮ್ ಆಗಿತ್ತು. ಸುಮಾರು 2-3 ಗಂಟೆಗಳ ಕಾಲ ವಾಹನ ಸವಾರರು ರಸ್ತೆಯಲ್ಲಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಕೂಡ, ಅಂದರೆ ಸೋಮವಾರ ಆಗಿರೋ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸರಿಯಾಗಿ ಈಗ 7:20, ಆದರೆ ಈಗ ಸದ್ಯಕ್ಕೆ ಯಾವುದೇ ತರಹ ಟ್ರಾಫಿಕ್ ಜಾಮ್ ಇಲ್ಲ. ವಾಹನಗಳು ಸರಾಗವಾಗಿ ಫ್ಲೋ ಆಗ್ತಾ ಇರುವಂಥದ್ದು, ಜೊತೆಗೆ ಬೆಂಗಳೂರಿನಿಂದ ಬರ್ತಕ್ಕಂಥ ವಾಹನಗಳು ಕೂಡ ತುಮಕೂರು ಕಡೆಗೆ ಹೋಗುವಂಥ ವಾಹನಗಳು ಸರಾಗವಾಗಿ ಹೋಗ್ತಾ ಇರುವಂಥದ್ದು, ಜೊತೆಗೆ ತುಮಕೂರು ಕಡೆಯಿಂದ ಬರ್ತಕ್ಕಂಥ ವಾಹನಗಳು ಕೂಡ ಸರಾಗವಾಗಿ ಹೋಗ್ತಾ ಇದೆ. ಹೀಗಾಗಿ ಬೆಳಗ್ಗೆ 7:20 ನಾರ್ಮಲ್ ಆಗಿದೆ. ಹಾಗಾಗಿ ಸಾಕಷ್ಟು ವಾಹನಗಳಿಗೆ ಟ್ರಾಫಿಕ್ ಬಿಸಿ ತಟ್ಟಿಲ್ಲ. ಆದರೆ ಬೆಳಗ್ಗೆ 9:00 ರಿಂದ 9 ಗಂಟೆ ಮೇಲೆ ಸಾಕಷ್ಟು ಟ್ರಾಫಿಕ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಟ್ರಾಫಿಕ್ ಪೊಲೀಸರನ್ನು ಕೂಡ ಸಾಕಷ್ಟು ಜನರನ್ನ ನಿಯೋಜನೆ ಮಾಡಿರುವಂಥದ್ದು, ಯಾಕೆಂತಂದ್ರೆ ಕಳೆದ 4-5 ದಿನಗಳ ಹಿಂದೆನೆ ಕೂಡ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರಿಗಾಗಿರ್ಬೋದು ಮತ್ತು ಆಯಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಾಗಿತ್ತು, ಜನರಿಗೆ ಮಾಹಿತಿಯನ್ನು ಕೊಡುವಂತೆ. ಯಾಕೆಂತಂದ್ರೆ 1 ವಾರಗಳ ಕಾಲ ಸಂಪೂರ್ಣವಾಗಿ ಈ ಒಂದು ಮೇಲ್ಸೇತುವೆಯನ್ನು ತುಮಕೂರು ಮೇಲ್ಸೇತುವೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ, ಹೀಗಾಗಿ ಸಾಕಷ್ಟು ಸಹಕರಿಸಬೇಕು ಅನ್ನುವಂಥದ್ದು. ಹೀಗಾಗಿ ನಿನ್ನೆಯಿಂದಲೇ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದರೆ ಪೀಣ್ಯ ದಾಸರಳ್ಳಿ ಬಳಿ ಇರತಕ್ಕಂಥ 102 ಮತ್ತು 103 ಪಿಲ್ಲರ್ ರಸ್ತೆ ಪಿಲ್ಲರಲ್ಲಿ ಏನು ಕೇಬಲ್ ಕಾಮಗಾರಿ ನಡೀತಾ ಇದೆ, ದುರಸ್ತಿ ಕಾಮಗಾರಿ. ಹೀಗಾಗಿ ಇದು ಸುಮಾರು 1 ವಾರಗಳ ಕಾಲ ಹಿಡಿಯುತ್ತೆ. ಈ ತಿಂಗಳ ಅಂತ್ಯದವರೆಗೂ ಈ ಒಂದು ಕಾಮಗಾರಿ ನಡೆಯುತ್ತೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು 2 ರಸ್ತೆಗಳು ಮೇಲ್ಸೇತುವೆ ಸಂಪರ್ಕ ಕಲ್ಪಿಸುವಂತಹ 2 ರಸ್ತೆಗಳಿಗೆ ಬ್ಯಾರಿಕೇಡ್ಗಳಿಗೆ ಹಾಕಿ ಬಂದ್ ಮಾಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.